ದವನದ ಹುಣ್ಣಿಮೆದಿನೇ ಬಂತು. ದರಿದೇವ ಹರಳಯ್ಯ ದರೆಗೆ ಬಂದಾನು. ಜನಪದದಲ್ಲಿ ಶರಣ ಹರಳಯ್ಯನ ಜನನವನ್ನು ಈ ರೀತಿ ಪದಕಟ್ಟಿ ಹಾಡುತ್ತಾರೆ. ಯಾವ ವ್ಯಕ್ತಿ ಸಮಾಜಕ್ಕೆ ಜೀವನವನ್ನೇ ಕಾಣಿಕೆಯಾಗಿ ನೀಡುತ್ತಾನೋ ಆತನೇ ಮಹಾತ್ಮ ಎನ್ನಲಿಕ್ಕೆ ಶರಣ ಹರಳಯ್ಯನೇ ಆದರ್ಶಪ್ರಾಯ. 12ನೇ ಶತಮಾನದಲ್ಲಿ ಬಸವಾದಿ ಶರಣರ ಸಾಲಿನಲ್ಲಿ ಅತ್ಯಂತ ಹಿರಿಯ ಮತ್ತು ಸಮರ್ಥ ಸಿದ್ಧಯೋಗಿ ಸಂಕಲ್ಪ ಸಾಧಕ ಶರಣರೆನಿಸಿಕೊಂಡ ಸಮಗಾರ ಹರಳಯ್ಯ ಬಸವ ಧರ್ಮವನ್ನು ಎತ್ತಿ ಹಿಡಿದು ಮಹಾನ್ ಮಾನವತಾವಾದಿ ಶರಣರಾದರು. ಇಂತಹ ಹರಳಯ್ಯನವರು ಮೂಲತಃ ಸಗರನಾಡಿನ ಸುರಪುರದವರು. ಮೊದಲು ಸುರಪುರವನ್ನು ಶಿವಪುರ ಎಂದು ಕರೆಯುತ್ತಿದ್ದರು. ಆ ಗ್ರಾಮದಲ್ಲಿ ಮಹಾದೇವಯ್ಯ ಮತ್ತು ಹೊನ್ನಮ್ಮ ಎಂಬ ಶಿವಭಕ್ತರಿದ್ದರು. ಅವರಿಗೆ ಅನೇಕ ವರ್ಷಗಳವರೆಗೆ ಮಕ್ಕಳಾಗದಿದ್ದಾಗ ಅವರ ಮನೆಯ ದೇವರಾದ ಅರುಳಲಿಂಗೇಶ್ವರನಿಗೆ ಹರಕೆ ಹೊತ್ತರು. ನಂತರ ದಿನಗಳಲ್ಲಿ ದೇವರ ದಯದಿಂದ ಗಂಡು ಮಗುವಿಗೆ ಜನ್ಮವಾಯಿತು. ಜನಿಸಿದ ಮಗುವಿಗೆ ಅರಳಲಿಂಗ ಎಂದು ನಾಮಕರಣ ಮಾಡಿದರು. ನಂತರ ಅರಳಲಿಂಗನು ಅರಳಯ್ಯನಾದನು. ಅರಳಯ್ಯನು ಮುಂದೆ ಬೆಳೆದಂತೆ ಜನರ ಬಾಯಿಯಲ್ಲಿ ಹರಳಯ್ಯನಾದನು. ಅವರಿಗೆ ಒಬ್ಬ ಸಹೋದರಿ ಇದ್ದು ಅವಳ ಹೆಸರು ಕರಿಯಮ್ಮ. ಚಿಕ್ಕಂದಿನಿಂದಲೇ ಅರಳಯ್ಯನಿಗೆ ಮನೆಯೇ ಮೊದಲ ಪಾಠಶಾಲೆಯಾಯಿತು. ತಂದೆ ತಾಯಿಗಳೇ ಮೊದಲ ಗುರುಗಳಾದರು. ಬಹುವರ್ಷಗಳ ಮೇಲೆ ಹುಟ್ಟಿದ ಮಗುವನ್ನು ಬಹಳ ಮುದ್ದಾಗಿ ಬೆಳೆಸಿದರು. ತಂದೆ ತಾಯಿಯಂದರು ತಮ್ಮೊಡನೆ ನಿತ್ಯ ಪೂಜೆ ಪುನಸ್ಕಾರ, ಒಳ್ಳೆಯ ನಡೆನುಡೆ, ದಾಸೋಹ ಭಾವನೆ, ಹಿರಿಯರಿಗೆ ಗೌರವ ಕೊಡುವುದು, ಹೀಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯ ಸಂಸ್ಕಾರ ಕೊಟ್ಟರು. ಇವರಿಗೆ ಹೆಚ್ಚು ಓದು ಬರಹದಿದ್ದರೂ ಕೂಡ ಮಂತ್ರ ಪಠಣ, ದೇವರ ಸ್ತೋತ್ರಗಳನ್ನು ನಿತ್ಯ ನುಡಿಸುತ್ತಿದ್ದರು. ಅನೇಕ ಶರಣರ ಜೀವನ ಚರಿತ್ರೆ, ನೀತಿಕತೆಗಳನ್ನು, ಭಜನೆಗಳನ್ನು ಹೇಳಿಕೊಡುತ್ತಿದ್ದರು. ಹೀಗೆ ಉತ್ತಮ ಸಂಸ್ಕಾರಗಳನ್ನು ಬೆಳೆಸಿಕೊಂಡು ತಮ್ಮ ಕುಲಕಸುಬಾದ ಪಾದರಕ್ಷೆಗಳನ್ನು ತಯಾರಿಸುವುದನ್ನು ಕಲಿತರು. ಯುವಕರಾದ ಹರಳಯ್ಯನವರಿಗೆ ಮುದನೂರಿನ ಸಂಬಂಧಿ ಚಾಮಯ್ಯನವರ ಮಗಳಾದ ಕಲ್ಯಾಣಮ್ಮನೊಂದಿಗೆ ವಿವಾಹ ಮಾಡಿದರು. ಪತಿಪತ್ನಿಯರು ಸೇರಿ ತಮ್ಮ ಕುಲಕಸುಬನ್ನು ಮುಂದುವರಿಸಿದರು. ಸುಖ ಸಂಸಾರ ನಡೆಸುತ್ತಾ ಶೀಲವಂತ ಎಂಬ ಮಗನಿಗೆ ಜನ್ಮ ನೀಡಿದರು. ಹೀಗಿರುವಾಗಲೇ ವಿಧಿಯಾಟವೆಂಬಂತೆ ತಂದೆ ಊರ ದೇಸಾಯಿಯವರ ಸೊಸೆಯನ್ನು ಬದುಕಿಸಲು ಹೋಗಿ ತಮ್ಮ ಪ್ರಾಣವನ್ನೇ ಕೊಟ್ಟರು. ಅದೇ ದುಃಖದಲ್ಲಿ ಹೆಂಡತಿಯು ಕೂಡ ಮರಣವಪ್ಪಿದಳು. ಹೀಗೆ ತಂದೆ ತಾಯಿಯರ ಸಾವಿನ ನೋವಿನಲ್ಲಿ ಆಲೋಚನೆಯಲ್ಲಿ ಮುಳುಗಿದ್ದ ಪತಿಯನ್ನು ಹೇಗಾದರೂ ಮಾಡಿ ಅವರನ್ನು ಅದರಿಂದ ಮುಕ್ತಗೊಳಿಸಬೇಕು ಎಂದು ಪತ್ನಿ ಕಲ್ಯಾಣಮ್ಮಳು ತನ್ನ ತವರು ಮನೆಯಾದ ಮುದನೂರಿಗೆ ಗಂಡನನ್ನು ಕರೆದುಕೊಂಡು ಹೋದಳು. ಊರು ಬಿಟ್ಟು ಮುದನೂರಿಗೆ ವಲಸೆ ಬಂದ ಮೇಲೆ ಹರಳಯ್ಯನು ಹೆಚ್ಚು ಚಿಂತನಾಶೀಲನಾದನು. ಆಗ ಪತ್ನಿ ಕಲ್ಯಾಣಮ್ಮ ಮುದನೂರಿನ ಜೇಡರ ದಾಸಿಮಯ್ಯನ ಹೆಂಡತಿ ಹತ್ತಿರ ಹರಳಯ್ಯನನ್ನು ಕರೆದುಕೊಂಡು ಹೋಗಿ ಗಂಟೆಗಟ್ಟಲೆ ಮಾತನಾಡುತ್ತಾ ಕೂಡುತ್ತಿದ್ದರು. ಆಕೆಯ ಜೊತೆಯಲ್ಲಿದ್ದರೆ ತಾವು ಕೀಳು ಜಾತಿಯವರೆಂಬ ಕೀಳರಿಮೆ ಇರುತ್ತಿರಲಿಲ್ಲ. ದಾಸಿಮಯ್ಯನವರು ವಿಚಾರಧಾರೆಗಳನ್ನು ಅಜ್ಜಿ ದುಗಲದೆಯ ಅಜ್ಜಿ ತಿಳಿಸುತ್ತಾ ಕಲ್ಯಾಣದಲ್ಲಿ ಎಲ್ಲ ಶರಣರು ಸೇರಿ ಸಮಾಜದಲ್ಲಿ ಪಟ್ಟಭದ್ರರ ಆರ್ಭಟ, ಕುರುಡು ನಂಬಿಕೆ, ಸತ್ಯಕ್ಕಾಗಿ ಎಲ್ಲ ವಿಚಾರವಂತರು ಕಲ್ಯಾಣ ನಾಡಿನಲ್ಲಿ ಬಸವಣ್ಣನೆಂಬ ಶರಣರ ನೇತೃತ್ವದಲ್ಲಿ ಸೇರುತ್ತಿದ್ದಾರೆ. ನೀನು ಕೂಡ ಅಲ್ಲಿಗೆ ತೆರಳು ಎಂದು ಆ ಅಜ್ಜಿ ಹೇಳುತ್ತಾಳೆ. ಆದರೆ ಹರಳಯ್ಯನವರು ನನ್ನಂಥ ಅಸ್ಪೃಶ್ಯನಿಗೆ ಅಲ್ಲೆಲ್ಲಿಯ ಜಾಗ ಅಜ್ಜಿ ಎನ್ನುತ್ತಾರೆ. ಆಗ ಆ ಅಜ್ಜಿಯು ಶರಣರಲ್ಲಿ ಯಾವ ಭೇದವೂ ಇಲ್ಲ, ಎಲ್ಲರೂ ಒಂದೇ, ನೀನು ಅಲ್ಲಿಗೆ ಹೋಗು ಎಂದಾಗ ಮುಂದೆ ಅವರು ಮುದನೂರಿಗೆ ಬಂದ ಶರಣ ಅಮರೇಶ್ವರದ ಮಾರಯ್ಯ ಮತ್ತು ಲಕ್ಕಮ್ಮ ದಂಪತಿಗಳೊಂದಿಗೆ ಹರಳಯ್ಯನವರ ದಂಪತಿಗಳು ಕಲ್ಯಾಣಕ್ಕೆ ಹೋಗುತ್ತಾರೆ. ಕಲ್ಯಾಣಕ್ಕೆ ತೆರಳಿದ ಹರಳಯ್ಯನವರು ಅಲ್ಲಿ ಶರಣರು ಬಂದು ವಾಸಿಸುವ ಬಾಂಧವರ ಓಣಿಗೆ ಬರುತ್ತಾರೆ. ಅಲ್ಲಿ ಆ ಓಣಿಗೆ ಹೊಸದಾಗಿ ಬಂದ ಶರಣರ ಯೋಗಕ್ಷೇಮವನ್ನು ಬ್ರಹ್ಮಯ್ಯನವರು ನೋಡಿಕೊಳ್ಳುತ್ತಿದ್ದರು. ಹಾಗೂ ಯಾವ ಶರಣರು ಯಾವ ಕಾಯಕದಲ್ಲಿ ಪರಿಣಿತಿ ಹೊಂದಿರುತ್ತಾರೋ ಅವರಿಗೆ ಅದೇ ಕಾರ್ಯದಲ್ಲಿ ನಿಯೋಜನೆ ಮಾಡಿ ಅವರಿಗೆ ವಾಸ್ತವ್ಯ ಕಲ್ಪಿಸುತ್ತಿದ್ದರು. ಮುಂದೆ ಅವರು ಅನುಭವ ಮಂಟಪಕ್ಕೆ ತೆರಳಿ ಅನುಭವ ಮಂಟಪದಲ್ಲಿನ ಅನುಭವ ಗೋಷ್ಠಿಗಳನ್ನು ಕೇಳುತ್ತಾ ತನ್ಮಯರಾಗುತ್ತಿದ್ದರು. ಮಡಿವಂತ ಸಮಾಜ, ಪುರೋಹಿತ ಶಾಹಿಗಳ ಸಮಾಜ ವ್ಯವಸ್ಥೆಯಲ್ಲಿ ಇಂತಹ ವಿಚಾರವಾದಿ ಶರಣರ ವಿಚಾರಗಳಿಂದ ಇವರು ಪುಳಕಿತರಾದರು.
ಹರಳನವರ ಇಚ್ಛೆಯಂತೆ ಚನ್ನಬಸವಣ್ಣ ಅವರಿಂದ ಇಷ್ಟಲಿಂಗ ಧಾರಣೆ ಮಾಡಿಸಲಾಯಿತು. ಒಮ್ಮೆ ಕಲ್ಯಾಣ ಪಟ್ಟಣದ ರಾಜಬೀದಿಯಲ್ಲಿ ದಿನನಿತ್ಯದಂತೆ ಹರಳಯ್ಯನವರು ಪಾದರಕ್ಷೆಗಳನ್ನು ಮಾರಿಕೊಂಡು ಬರುತ್ತಿದ್ದರು. ಆಕಸ್ಮಿಕವೋ ಏನೋ, ಅದೇ ಸಮಯಕ್ಕೆ ಗುರು ಬಸವಣ್ಣನವರು ಹರಳಯ್ಯನವರೆದುರಿಗೆ ಬಂದರು. ಇವರನ್ನು ಕಂಡ ತಕ್ಷಣ ಹರಳಯ್ಯನವರು ಗುರು ಬಸವೇಶ್ವರ ಶರಣು ತಂದೆ ಶರಣು ಎಂದು ಕೈಮುಗಿದರು. ಅದಕ್ಕೆ ಪ್ರತಿಯಾಗಿ ಬಸವಣ್ಣನವರು ಶರಣು ಶರಣಾರ್ಥಿಗಳು ಹರಳಯ್ಯನವರಿಗೆ ಎಂದು ಬಾಗಿ ನಮಸ್ಕರಿಸಿದರು. ತನ್ನ ಒಂದು ಶರಣು ಸ್ವೀಕರಿಸಿದರೆ ತನ್ನ ಜನ್ಮವೇ ಪಾವನವಾಯಿತೆಂದು ತಿಳಿದ ಹರಳಯ್ಯನವರಿಗೆ ಗುರು ಬಸವಣ್ಣನವರು ಪ್ರತಿಯಾಗಿ ಎರಡು ಬಾರಿ ಶರಣು ಹೇಳಿದ್ದು ಕೇಳಿಸಿಕೊಂಡಾಗ ದಿಕ್ಕು ತೋಚದಂತಾಯಿತು. ಆಕಾಶ ಕಳಚಿ ಮೈಮೇಲೆ ಬಿದ್ದಂತಾಯಿತು. ಇದು ಕನಸೋ ನನಸೋ ಒಂದು ತಿಳಿದಾಯಿತು. ಯಾಕೆಂದರೆ ಇಲ್ಲಿಯವರೆಗೂ ಊರಲ್ಲಿ ಸವರ್ಣೀಯರು ತನಗೆ ಹಾಗೂ ತನ್ನ ಕುಲಬಾಂಧವರಿಗೆ ನಮಸ್ಕಾರ ಮಾಡುವುದಂತೂ ಒತ್ತಟ್ಟಿಗಿರಲಿ, ನೆರಡೂ ಕೂಡ ಹಾಕಿಸಿಕೊಳ್ಳಲು ಹಿಂದೇಟು ಹಾಕುತ್ತಿದ್ದವರಲ್ಲಿ ಸ್ವತಃ ಪ್ರಧಾನಿಯಾದ ಹುಟ್ಟು ಬ್ರಾಹ್ಮಣನಾದ ಹಾಗೂ ಕಲ್ಯಾಣ ರಾಜದ ಬಿಜ್ಜಳ ರಾಜನ ಅಳಿಯನಾದ ಗುರುಬಸವಣ್ಣ ತನಗೆ ಎರಡು ಸಲ ಶರಣು ಅನ್ನುವುದೆಂದರೇನು ಎಂದು ಪ್ರಶ್ನೆ ಮೂಡಿತು. ಒಂದು ರಾಜ್ಯದ ಪ್ರಧಾನಮಂತ್ರಿಯಿಂದ ಎರಡು ಬಾರಿ ನಮಸ್ಕರಿಸಿಕೊಂಡ ಸಂಗತಿಯನ್ನು ಮನದಲ್ಲೇ ಮೆಲುಕು ಹಾಕುತ್ತಾ ಮನೆಗೆ ಬಂದ ಹರಳಯ್ಯನವರು ಎದುರುಗೊಂಡ ಕಲ್ಯಾಣಮ್ಮ ಕೈಕಾಲು ಮುಖ ತೊಳೆದುಕೊಳ್ಳಲು ನೀರು ಕೊಡಲು ಹೋದಾಗ ಹರಳಯ್ಯನವರು ಚಿಂತಾಕ್ರಾಂತವಾದ ಮುಖ ಗಮನಿಸಿ ತಾನೂ ಆತಂಕಗೊಳ್ಳುತ್ತಾಳೆ. ಆಗ ಪತ್ನಿಯು ವಿಚಾರಿಸಿದಾಗ ನಡೆದ ಘಟನೆಗಳನ್ನು ತಿಳಿಸುತ್ತಾರೆ ಹರಳಯ್ಯನವರು. ಹೀಗೆ ಎರಡು ದಿನಗಳವರೆಗೆ ಇದೇ ಚಿಂತೆಯಲ್ಲಿ ಮುಳುಗುತ್ತಾರೆ ಹರಳಯ್ಯ ದಂಪತಿಗಳು. ಒಂದೆರಡು ದಿನಗಳ ತರುವಾಯ ಕಲ್ಯಾಣಮ್ಮ, ಪತಿದೇವ ಚಿಂತಿಸದಿರಿ, ಇದು ಗುರು ಬಸವಣ್ಣನವರಿಗೆ ಸುಂದರವಾದ ಚಮ್ಮಾವುಗೆಗಳನ್ನು ಮಾಡೋಣ, ಆದರೆ ಸಾಮಾನ್ಯ ರೀತಿಯಾಗಿ ಬೇಡ, ಚಮ್ಮಾವುಗೆಯಲ್ಲಿ ನಮ್ಮ ತೊಡೆಯ ಚರ್ಮವನ್ನು ಸೇರಿಸೋಣ. ಹೀಗೆ ಪವಿತ್ರ ಮನದಿಂದ ತಯಾರಿಸಿದ ಪಾದರಕ್ಷೆಗಳನ್ನು ಗುರುಬಸವಣ್ಣನವರು ಮೆಟ್ಟಿದರೆ ನಾವು ಪುನೀತರಾಗುವುದಿಲ್ಲವೇ ಎಂದು ಪತಿಗೆ ಸೂಕ್ತ ಸಲಹೆ ನೀಡಿದ ತಕ್ಷಣ ಹರಳಯ್ಯನವರಿಗೆ ಒಪ್ಪಿಗೆಯಾಯಿತು. ಹೀಗೆ ಹರಳಯ್ಯನವರು ತಮ್ಮ ಬಲತೊಡೆ ಹಾಗೂ ಕಲ್ಯಾಣನಮ್ಮರವರು ಎಡತೊಡೆಯ ಚರ್ಮವನ್ನು ತೆಗೆದು ಚಮ್ಮಾವುಗೆಗಳನ್ನು ತಯಾರಿಸುತ್ತಾರೆ. ಪಾದರಕ್ಷೆಗಳನ್ನು ತಯಾರಿಸುವ ಅನುಭವವನ್ನೆಲ್ಲ ಎರಕ ಹೊಯ್ದು ತಮ್ಮ ಕಲಾ ನೈಪುಣ್ಯವನ್ನೆಲ್ಲ ವಿನಿಯೋಗಿಸಿ ಪಾದರಕ್ಷೆಗಳನ್ನು ಸಿದ್ಧಪಡಿಸಿದರು. ಭಕ್ತಿ ಭಂಡಾರಿ ಬಸವೇಶ್ವರರು ಮೆಟ್ಟಿದರೆ ತಾವು ಪುನೀತರಾಗುವರೆಂದು ಹರಳಯ್ಯ ದಂಪತಿಗಳು ಆನಂದಭರಿತರಾದರು. ಸಡಗರದಿಂದ ರೇಷ್ಮೆಯ ವಸ್ತ್ರವನ್ನು ಚಂಬಾವುಗಗಳಿಗೆ ಹೊದಿಸಿ ಭಯಭಕ್ತಿಯಿಂದ ಗುರುಬಸವಣ್ಣನನ್ನು ಸ್ಮರಿಸುತ್ತಾ ಮಹಾಮನೆಗೆ ಹೊರಟರು. ಬಸವಣ್ಣನವರು ದೂರದಿಂದಲೇ ಕಲ್ಯಾಣಮ್ಮ ಮತ್ತು ಹರಳಯ್ಯನವರನ್ನು ಕಂಡು ಪತ್ನಿ ಸಮೇತರಾಗಿ ಬಂದು ಎದುರುಗೊಂಡು ಕೈಕಾಲು ಮುಖ ತೊಳೆಯಲು ನೀರಿತ್ತು ಸತ್ಕರಿಸಿ ಒಳಗೆ ಕರೆದೊಯ್ದರು. ಹರಳಯ್ಯನವರು ತಮ್ಮಲ್ಲಿಗೆ ಆಗಮಿಸಿದ ಕಾರಣವನ್ನು ಕೇಳಿದಾಗ ಭಾವಪುನೀತರಾದ ಹರಳಯ್ಯನವರು ತಾವು ತಂದ ಚಮ್ಮಾವುಗೆಗಳನ್ನು ಗುರು ಬಸವಣ್ಣನವರಿಗೆ ತೋರಿಸಿ ಅವನ್ನು ಸ್ವೀಕರಿಸಬೇಕೆಂದು ಬಹು ನಮ್ರತೆಯಿಂದ ಬೇಡಿಕೊಂಡರು. ಹರಳಯ್ಯನವರು ಈ ಚಮ್ಮಾವುಗೆಗಳನ್ನು ಒಯ್ದು ಬಸವಣ್ಣನವರಿಗೆ ಕೊಟ್ಟಾಗ ಅವರು ಭಾವಪರವಶರಾಗಿ ಅವುಗಳನ್ನು ಮೆಟ್ಟಿಕೊಳ್ಳದೆ ಭಯಭಕ್ತಿಯಿಂದ ತಮ್ಮ ತಲೆಯ ಮೇಲೆ ಇಟ್ಟುಕೊಂಡು ಇವು ದೇವರ ಪಾದರಕ್ಷೆಗಳು ಎಂದರು. ಈ ಪವಿತ್ರ ಚಮ್ಮಾವುಗೆಗಳನ್ನು ಮೆಡುವ ಯೋಗ್ಯತೆ ನನ್ನದಲ್ಲ, ಕೂಡಲ ಸಂಗಮನಿಗಲ್ಲದೆ ನನಗೆ ಸಲ್ಲವು ಎಂದು ನುಡಿದಾಗ ಹರಳಯ್ಯನವರು ಬಸವಣ್ಣನವರ ಕಿಂಕರ ತತ್ವವನ್ನು ಮನದಲ್ಲೇ ಕೊಂಡಾಡಿದರು. ಬಸವಣ್ಣನವರು ಸ್ವೀಕರಿಸದಿದ್ದಾಗ ಹರಳಯ್ಯನವರು ಮನನೊಂದು ಮನೆ ಕಡೆಗೆ ಬಾಡಿದ ಮುಖದೊಂದಿಗೆ ತೆರಳುತ್ತಿದ್ದರು. ಹೀಗೆ ತೆರಳುತ್ತಿರುವಾಗ ರಾಜ್ಯ ಮಾರ್ಗದಲ್ಲಿ ಹಾಗೂ ಮಹಾಮನೆಯ ಘಟನೆಯ ವಿಚಾರದಲ್ಲಿ ಮುಳುಗಿ ದಾರಿ ಕ್ರಮಿಸುತ್ತಿದ್ದ ಶರಣ ದಂಪತಿಗಳಿಗೆ ಗಡುಸಾದ ಹಾಗೂ ದರ್ಪಯುಕ್ತವಾದ ಒಂದು ಧ್ವನಿ ಕೇಳಿ ಎಚ್ಚರಡಾಗಿ ನೋಡಿದಾಗ ಎದುರಿಗೆ ಮಧುವರಸರು ಕಂಡರು. ಹರಳಯ್ಯನವರ ತಲೆಯ ಮೇಲಿದ್ದ ಚಮ್ಮಾವುಗಳಿಗೆ ಮಾರುಹೋಗಿ ಅದನ್ನು ಮಧುವರಸರು ತಮಗೆ ಕೊಡುವಂತೆ ಕೇಳಿಕೊಂಡರು. ಹರಳಯ್ಯನವರು ಕೊಡಲು ನಿರಾಕರಿಸಿದಾಗ ಮಧುವರಸರು ತಮ್ಮ ಸೇವಕರಿಂದ ಚಮ್ಮಾವುಗಳನ್ನು ಕಿತ್ತುಕೊಂಡು ತಮ್ಮ ಒಂದು ಪಾದಕ್ಕೆ ಧರಿಸಿದರು. ಧರಿಸುವುದೇ ತಡ ಮಧುವರಸರ ಮೈಯೆಲ್ಲ ಉರುಪಿನಿಂದ ಭಯಂಕರವಾಗಿ ಉರಿಹತ್ತಿತು. ಹರಳಯ್ಯನವರ ಮಾತಿಗೆ ಬೆಲೆ ಕೊಡದೆ ಶರಣರ ಮಹಿಮೆಯನ್ನರಿಯದೆ ಅವರನ್ನು ತಿರಸ್ಕರಿಸಿ ತಾನು ಮಾಡಿದ ಅಪರಾಧಕ್ಕಾಗಿ ಮಧುವರಸರಿಗೆ ದಿಕ್ಕೇ ತೋಚದಂತಾಯಿತು.
ಮೈಯುರಿ ಹೆಚ್ಚುತ್ತಲೇ ಇತ್ತು. ಯಾರ ಸಲಹೆ ಸೂಚನೆಗಳಾಗಲಿ, ಯಾವ ಪಂಡಿತ ವೈದ್ಯರ ಔಷಧೋಪಚಾರವಾಗಲಿ, ಮಧುವರ್ಸರ ಶರೀರ ತಾಪಕ್ಕೆ ಶಾಂತಿಯನಿಯಲಿಲ್ಲ. ಖ್ಯಾತ ವಿಖ್ಯಾತ ದೇಶ ವಿದೇಶಗಳ ತಜ್ಞ ವೈದ್ಯರ ಉಪಚಾರವೆಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಯಿತು. ಅದ್ಯಾವ ಪುಣ್ಯಾತ್ಮ ಸಲಹೆ ಕೊಟ್ಟನೋ ಏನೋ, ಹರಳೆಯನವರ ಮನೆಯ ಕರಿಬಾನಿ ನೀರು ಚಿಮುಕಿಸಿದರೆ ಮೈಯುರಿ ಪ್ರಶಾಂತಗೊಳ್ಳುವುದೆಂದರಂತೆ. ಹಾಗೆ ಮಾಡಿದಾಗ ಮಧುವರಸರ ಮೈ ತಾಪ ತಣ್ಣಗಾಗಿ ಯಥಾಸ್ಥಿತಿಗೆ ಮರಳಿತಂತೆ. ಆಗ ಮಧುವರಸರಿಗೆ ಶರಣರ ಜೀವನದ ಹಿರಿಮೆ ಹಾಗೂ ಮಹಿಮೆಯ ಅರಿವಾಯಿತು. ಅವರಿಗೆ ಜ್ಞಾನೋದಯವಾಯಿತು. ಅವರು ಹರಳೆಯನವರಲ್ಲಿ ಕ್ಷಮೆ ಕೇಳಿದರು. ಅವರ ಶಿಷ್ಯರಾದರು, ಶಿವಭಕ್ತರಾದರು, ಗುರುಕರುಣೆಯಿಂದ ಲಿಂಗಧಾರಿಗಳಾದರು, ಶರಣ ಧರ್ಮವನ್ನು ಅನುಸರಿಸಿ ಅದನ್ನು ಅಂಗೀಕರಿಸಿದರು. ಹಾಗೂ ಅವರು ತಮ್ಮ ಮುದ್ದು ಮಗಳು ಲಾವಣ್ಯವತಿಯನ್ನು ಹರಳೆಯನವರ ಪುತ್ರ ಶೀಲವಂತನಿಗೆ ಮದುವೆ ಮಾಡಿಕೊಡಲು ಮುಂದಾದರು. ಶರಣರ ಮಗಳನ್ನು ಶರಣರ ಮಗನಿಗೆ ಕೊಡಲು ಯಾವ ತಪ್ಪೂ ಇಲ್ಲ ಎಂದು ಅನುಭವ ಮಂಟಪವು ಒಪ್ಪಿಗೆ ನೀಡಿತು. ಆದರೆ ಲೋಕದ ಕಣ್ಣಿಗೆ ಇದು ಸಮಾಜ ವಿರೋಧಿ ಕಾರ್ಯವಾಗಿತ್ತು, ಪ್ರತಿಲೋಮ ವಿವಾಹವಾದ ಪ್ರಕಾರವಾಗಿತ್ತು. ಜನ ಮರಳು ಜಾತ್ರೆ ಮರಳು ಎಂಬಂತೆ ಈ ಮದುವೆಯು ಸಂಪ್ರದಾಯಕ್ಕೆ ಕೊಡಲಿ ಏಟು ಹಾಕಿತ್ತು. ಜನಸಾಮಾನ್ಯರನ್ನು ರೊಚ್ಚಿಗೇಳುವಂತೆ ಪಟ್ಟಭದ್ರ ಹಿತಾಸಕ್ತಿಗಳು ಕುಮ್ಮುಕು ನೀಡಿದವು. ಜಾತಿ ಕೆಟ್ಟು ಹೋಯಿತೆಂದರು, ಧರ್ಮ ಹಾಳು ಆಯಿತೆಂದರು, ಕೆಳಜಾತಿಗಳಿಗೆ ಸೊಕ್ಕು ಹೆಚ್ಚಾಯಿತೆಂದರು. ಹೀಗೆ ಮೇಲ್ಜಾತಿಯ ಸವರ್ಣೀಯರು ಸಹಜವಾಗಿ ದೊರೆಗೆ ದೂರಿತ್ತರು. ದೊರೆಗೆ ಮತ್ತಿನ್ನೇನು ಬೇಕು? ವರ್ಣಸಂಕರ ಮಾಡಿದವರಿಗೆ ಎಳೆಹೊಟ್ಟೆ ಶಿಕ್ಷೆ ವಿಧಿಸಿ ಎಂಬ ಆಜ್ಞೆಯನ್ನು ಹೊರಡಿಸಿದರು. ಹರಳಯ್ಯ ಮಧುವರಸರ ಕಣ್ಣು ಕೀಳಿಸಿ ಆನೆಯ ಕಾಲಿಗೆ ಕಟ್ಟಿ ಕಲ್ಯಾಣದ ತುಂಬೆಲ್ಲ ಎಳೆದಾಡಿಸಿದರು. ಶರಣರ ಜಂಗಾಬಲ ಉಡುಗುವಂತೆ ಕೊಂಡಿ ಮಂಚಣ್ಣಗಳು ನೋಡಿಕೊಂಡರು. ಹರಳಯ್ಯ ಮಧುವಯ್ಯನವರು ಆತ್ಮಾರ್ಪಣೆಗೈದರು. ಇದರಿಂದ ಕಲ್ಯಾಣದಲ್ಲಿ ಮಹಾಕ್ರಾಂತಿಯಾಯಿತು. ಸಿಕ್ಕ ಸಿಕ್ಕಲ್ಲಿ ಶರಣರ ಕಗ್ಗೊಲೆ ನಡೆಯಿತು. ಶರಣರ ತತ್ವ ಉಳಿಸಿ ಪ್ರಸಾರ ಕೈಗೊಳ್ಳಲು ಅಸಂಖ್ಯ ಶರಣ ಶರಣೆಯರು ಕಲ್ಯಾಣ ಬಿಟ್ಟು ಹೊರಬಂದರು. ಆದರೂ ಹಲವಾರು ಶರಣರನ್ನು ಅರಸರ ಸೈನಿಕರು, ಸಂಪ್ರದಾಯವಾದಿಗಳು, ಜಾತಿವಾದಿಗಳು ಹಿಡಿದು ಕೊಲ್ಲುವ ಕಾಯಕ ಮಾಡುತ್ತಲೇ ಹೋದರು. ಕ್ರಾಂತಿಯು ತುಂಗಕ್ಕೇರಿದಾಗ ಇಡೀ ಕಲ್ಯಾಣವು ಗೊಂದಲದ ಗೂಡಾಯಿತು. ಅರಾಜಕತೆಯ ಅಟ್ಟಹಾಸದ ಜ್ವಾಲೆ ಆಗಸದೆತ್ತರಕ್ಕೆ ಚಮ್ಮುತ್ತಿತ್ತು. ಮಹಾಕ್ರಾಂತಿಯ ಉತ್ತುಂಗದ ಪರಿಣಾಮವೆನ್ನುವಂತೆ ಬಿಜ್ಜಳರಸನ ಕಗ್ಗಲಿಯೂ ನಡೆದು ಹೋಯಿತು. ಕಲ್ಯಾಣ ಕ್ರಾಂತಿಗೆ ಮೂಲ ಕಾರಣವೆಂದರೆ ಕಲ್ಯಾಣ ಮತ್ತು ಹರಳೆಯನ್ನವರ ತೊಡೆಯ ಚರ್ಮದಿಂದ ತಯಾರಿಸಿದ ಪವಿತ್ರ ಚಮ್ಮಾವುಗಳೇ. ಇಂತಹ ಚಮ್ಮಾವುಗಳು ಇವತ್ತಿಗೂ ಕೂಡ ಗುಲ್ಬರ್ಗಾ ಜಿಲ್ಲೆ ಸೇಡಂ ತಾಲೂಕಿನ ಬಿಜ್ಜನಹಳ್ಳಿಯಲ್ಲಿ ಈ ಪಾದರಕ್ಷೆಗಳನ್ನು ಭಯಭಕ್ತಿಯಿಂದ ಇಂದಿಗೂ ಕೂಡ ಪೂಜಿಸಲಾಗುತ್ತವೆ. ಹರಳೆಯನವರ ಹೆಸರಿನಿಂದ ವರ್ಷಕ್ಕೊಮ್ಮೆ ದಾಸೋಹ ನಡೆಯುತ್ತದೆ. ಬಿಜ್ಜನಹಳ್ಳಿಯ ಈ ಚಮ್ಮಾವುಗೆಗಳು ಹರಳೆಯನವರು ತೊಡೆಯ ಚರ್ಮದಿಂದ ತಯಾರಿಸಿದ ಪಾದ